ಜನ್ಮದಿನೋತ್ಸವ. ಚಕ್ರವರ್ತಿಯ ಜನ್ಮದಿನವನ್ನು ಆಚರಿಸಲು ಅರಮನೆಯಲ್ಲಿ ಒಂದು ದೊಡ್ಡ ಉತ್ಸವ ಏರ್ಪಡಿಸಲಾಗಿತ್ತು. ಬೀರ್ಬಲ್ ಅಕ್ಬರ್ ಪಕ್ಕದಲ್ಲಿ ಕುಳಿತಿದ್ದನು. ಅಕ್ಬರ್ ಬದನೆಕಾಯಿಯಿಂದ ಮಾಡಿದ ರುಚಿಯಾದ ಅಡಿಗೆಯನ್ನು ಸವಿಯುತ್ತಾ, ಬೀರ್ಬಲ್, ಈ ಬದನೆಕಾಯಿ ಪಲ್ಯ ಬಹಳ ರುಚಿಯಾಗಿದೆ. ಆಹಾ, ನೀನೇನು ಹೇಳ್ತಿ? ಹೌದು ಮಹಾಪ್ರಭು, ಅದು ಬಹಳ ಚೆನ್ನಾಗಿದೆ. ಬದನೆಕಾಯಿ ಯಾವಾಗಲೂ ರುಚಿಯಾಗಿರುತ್ತೆ. ಇನ್ನು ಮೇಲೆ ಪ್ರತಿದಿನವೂ ಬದನೆಕಾಯಿ ಅಡಿಗೆ ಮಾಡಿ ಬಡಿಸಲು ಹೇಳುತ್ತೇನೆ. ತಮ್ಮ ಇಚ್ಛೆ ಮಹಾಪ್ರಭು. ಎಳೆ ಬದನೆಕಾಯಿಯ ರುಚಿಯನ್ನು ಬೇರೆ ಯಾವ ತರಕಾರಿಗೂ ಹೋಲಿಸಲಾಗದು. ಅಕ್ಬರ್ ಪ್ರತಿನಿತ್ಯವೂ ಬದನೆಕಾಯಿ ಅಡಿಗೆ ಊಟ ಮಾಡಿದ್ದರಿಂದ ಅಕ್ಬರ್ ಅದನ್ನು ದ್ವೇಷಿಸಲಾರಂಭಿಸಿದನು. ಅನೇಕ ದಿನಗಳ ನಂತರ ಬೀರ್ಬಲ್ ಆಮಂತ್ರಿತನಾಗಿದ್ದ ಇನ್ನೊಂದು ಸಮಾರಂಭ ನಡೆಯಿತು. ಎಂದಿನಂತೆಯೇ ಬದನೆಕಾಯಿ ಪಲ್ಯ ಬಡಿಸಲಾಯಿತು. ಬೀರ್ಬಲ್, ಈಗಲೂ ನಿನಗೆ ಬದನೆಕಾಯಿ ರುಚಿಸುತ್ತದೆಯೇ? ಎಂತಹ ಅಸಹ್ಯವಾದ ತರಕಾರಿಯನ್ನು ನಾವು ಪ್ರತಿದಿನವೂ ತಿನ್ನುತ್ತಿದ್ದೇವೆ. ಹೌದು ಮಹಾಪ್ರಭು, ಎಲ್ಲಾ ತರಕಾರಿಗಳಲ್ಲಿಯೂ ಇದೇ ಅತ್ಯಂತ ಅಸಹ್ಯವಾದದಾಗಿದೆ. ಇದನ್ನು ತಿನ್ನುವ ಬದಲು ನಾನು ಉಪವಾಸ ಬೇಕಾದರೂ ಮಾಡುತ್ತೇನೆ. ಅಕ್ಬರ್ ಆಶ್ಚರ್ಯಪಟ್ಟನು. ಏನಿದು ಬೀರ್ಬಲ್, ಏನಾಯಿತು ನಿನಗೆ? ನನ್ನ ಜನ್ಮದಿನ ಸಮಾರಂಭದಲ್ಲಿ ನೀನು ಬದನೆಕಾಯಿಯನ್ನು ಅಷ್ಟೊಂದು ಹೊಗಳಿದೆ, ಆದರೆ ಈಗ ಅಸಹ್ಯ ಪಡ್ತೀಯಲ್ಲ. ಏನು ಮಾಡಲಿ ಮಹಾಪ್ರಭು, ನಾನು ನಿಮ್ಮ ಸೇವಕನಷ್ಟೇ ಹೊರತು ಬದನೆಕಾಯಿಯ ಸೇವಕನಲ್ಲ.